आप देख रहे हैं KGN प्राइम न्यूज। निप्पाणी सुद्दि, इब्बरु द्विचक्र वाहन कल्लरन्नु बंधिसिरुव निप्पाणि शहर ठाणेय पोलीसरु बंधित खदीमरिंद सुमारु 16,10,000 मौल्यद 23 द्विचक्र वाहनगळन्नु ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ದಿನಾಂಕ 17 ರಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಸಂಜೀವ ಪಾಟೀಲ, ಹೆಚ್ಚುವರಿ ಎಸ್ಪಿಎಂ ವೇಣುಗೋಪಾಲ, ಚಿಕ್ಕೋಡಿ ಡಿಎಸ್ಪಿ ಬಸವರಾಜ ಯಲಗಾರ, ನಿಪ್ಪಾಣಿ ಸಿಪಿಐ ಎಸ್ಸಿ ಪಾಟೀಲ ಇರುಗಳ ಮಾರ್ಗದರ್ಶನದಲ್ಲಿ ನಿಪ್ಪಾಣಿ ಶಹರ ಪೊಲೀಸ ಠಾಣೆ ಪಿಎಸ್ಐ ವಿನೋದ ಪೂಜಾರಿ ಇವರ ನೇತೃತ್ವದಲ್ಲಿ ನಿಪ್ಪಾಣಿ ಶಹರ ಪೊಲೀಸ ಠಾಣೆಯ ಸಿಬ್ಬಂದಿಗಳಾದ ಎಎಸ್ಐ ಎಂಜಿ ಮುಜಾವರ, ಸಿಬ್ಬಂದಿ ವರ್ಗದವರಾದ ಆರ್ಜಿ ದಿವಟಿ, ಪಿಎಂ ಗಸ್ತಿ ಎಂಬಿ ಕಲ್ಯಾಣಿ ಹಾಗೂ ಗಜಾನನ ಭೋವಿ, ಸಲೀಂ ಮುಲ್ಲಾ, ಎಸ್ಎನ್ ಅಸ್ತಿ, ಯಾಸೀನ ಮೌಲಾ ಕಳಾವಂತ ಇವರೊಂದಿಗೆ ದಿನಾಂಕ 17 ರಂದು ನಿಪ್ಪಾಣಿ ಶಹರ ಹದ್ದಿಯ ಶಿರಗುಪ್ಪಿ ರಸ್ತೆಯ ಕ್ರಾಸ್ ಹತ್ತಿರ ಇಬ್ಬರು ಆರೋಪಿತರನ್ನು ದಸ್ತಗಿರಿ ಮಾಡಲಾಯಿತು. ಬಳಿಕ ಅವರ ಬಳಿ ಇದ್ದ ಒಂದು ಮೋಟಾರ ಸೈಕಲ್ನ್ನು ಜಪ್ತ ಮಾಡಿ ಹೆಚ್ಚಿನ ತನಿಖೆ ನಡೆಸಲಾಗಿತ್ತು. ಈ ಆರೋಪಿತರು ಧಾರವಾಡ ಜಿಲ್ಲೆಯ ಧಾರವಾಡ ಉಪನಗರ ಠಾಣೆ 2, ಬೆಳಗಾವಿ ಶಹರ ವ್ಯಾಪ್ತಿಯ ಮಾರ್ಕೆಟ್ ಪೊಲೀಸ್ ಠಾಣೆ 1, ಎಪಿಎಂಸಿ ಪೊಲೀಸ್ ಠಾಣೆ 1, ಮಾರಿಹಾಳ ಪೊಲೀಸ್ ಠಾಣೆ 4, ಬೆಳಗಾವಿ ಜಿಲ್ಲೆಯ ಸಂಕೇಶ್ವರ ಠಾಣೆ 1, ಬೈಲಹೊಂಗಲ 1, ನಿಪ್ಪಾಣಿ ಶಹರ ಪೊಲೀಸ್ ಠಾಣೆ 1 ರಂತೆ ಹಾಗೂ ಇನ್ನೂ 12 ಮೋಟಾರ ಸೈಕಲ್ಗಳನ್ನು ಕಳವು ಮಾಡಿರುವುದು ತನಿಖೆಯಲ್ಲಿ ತಿಳಿದು ಬಂದಿರುತ್ತದೆ. ಸದರಿಯವರಿಂದ ನಿಪ್ಪಾಣಿ ಶಹರ ಪೊಲೀಸ್ ಠಾಣಾ ಗುನ್ನಾ ನಂ ಪಾಯಿಂಟ್ 2/9/2023 ಕಲಂ 379 ಐಪಿಸಿ ಪ್ರಕರಣದಲ್ಲಿ ಕಳುವಾದ 1 ಮೋಟಾರ ಸೈಕಲ್ ಹಾಗೂ ಈ ಮೇಲ್ಕಂಡಂತೆ ಇತರೆ ಕಡೆಗಳಲ್ಲಿ ಸದರಿ ಆರೋಪಿತರು ಕಳ್ಳತನ ಮಾಡಿರುವ ಇತರೆ 22 ಮೋಟಾರ ಸೈಕಲ್ಗಳು ಹೀಗೆ ಒಟ್ಟು 16,10,335 ರೂಪಾಯಿ ವಶಪಡಿಸಿಕೊಳ್ಳಲಾಗಿದೆ. ಒಟ್ಟಾಗಿ 23 ಮೋಟಾರ ಸೈಕಲ್ಗಳನ್ನು. ಈ ಯಶಸ್ವಿ ಕಾರ್ಯಾಚರಣೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಸಂಜೀವ ಪಾಟೀಲ ಅವರು ಪ್ರಶಂಸೆಯನ್ನು ವ್ಯಕ್ತಪಡಿಸಿ ಬಹುಮಾನವನ್ನು ಘೋಷಿಸಿರುತ್ತಾರೆ. ಕೆಜಿಎನ್ ಕ್ರೈಮ್ ನ್ಯೂಸ್ ರಿಪೋರ್ಟ್, ಸೈಯದ್ ಅಪ್ಸರ ಪಟೇಲ್, ನಿಪ್ಪಾಣಿ. ಅವರು ಇಲ್ಲೇ ಪಕ್ಕದ ಒಂದು ಕೋಂಕಾಡ್ ತಾಲೂಕವರು, ಇನ್ನೊಂದು ಉಕ್ಕೇರಿ ತಾಲೂಕು. ಅದು ವಿಚಾರಣೆ ಮಾಡಿಪಡಿಸಿದಾಗ ಅವರು ಸುಮಾರು ಹಲವಾರು ಕಡೆ ನಾವು ಮೋಟ್ರ್ ಬೈಕ್ ಕಳ್ತನ ಮಾಡ್ತೀವಿ ಮೋಟ್ರ್ ಬೈಕಲ್ಲಿ ಅಂತೇಳಿ ಹೇಳ್ತಾರೆ. ಅವ್ರನ್ನ ಮೋಟ್ರ್ ಬೈಕ್ನ ವೆರಿಫೈ ಮಾಡಿದ್ರೆ ಅದು ಕಳ್ತನ ಅಂತ ಇರುತ್ತೆ, ಅದನ್ನು ತಪ್ಪು ಮಾಡ್ಕೊಂಡು ತೊಗೊಂಡೋಗಿರ್ತಾರೆ. ನಂತರ ಅವ್ರನ್ನ ವಾಲಂಟ್ರಿ ಅವರು ಸ್ವಇಚ್ಛೆ ಹೇಳಿಕೆಯ ಮೇಲೆ ನಾವು ನ್ಯಾಯಾಲಯಕ್ಕೆ ಅವ್ರ ಪರ್ಮಿಷನ್ ತೊಗೊಂಡು ಡಿಮ್ಯಾಂಡ್ ಬಂದು ರಿಕವರಿ ಮಾಡಬೇಕಾಗಿರುತ್ತೆ. ಅವರನ್ನ ಇನ್ನೂ ವಶ ಪಡಿಸ್ಕೊಳ್ಬೇಕಾಗಿರ್ತದೆ. ಅದರಿಂದ ಅವನ್ನ ನಮ್ಮ ಪೊಲೀಸ್ ಕಸ್ಟಡಿಗೆ ವಿಚಾರಣೆ ಒಳಪಡಿಸಿ ಕೂಡ ಪರ್ಮಿಷನ್ ತೊಗೊಂಡು ಒಟ್ಟು 22 ಮೋಟ್ರ್ ಬೈಕ್ ಸೈಕಲ್ಗೆಲ್ಲ ನಮ್ಮ ಸಿಬ್ಬಂದಿಯವರು